हलो फ्रेंड्स एलू हेगिदार नानू सूपर आगदी इवतु निम्गे ईद इंट्रेस्टिंग स्टोरीसन तंदी इे नंगेली कते वेरी स्पेशल आगे कायोद बेड़ बनी स्टार्ट नहीं शापिंग मॉल हादसा गमन मॉल गडियार कूड़ा हाकि सण किटी कूड़ा कानसल इू या गा याकंद्रे मॉल तिर्गाड़ता हण खर्चुता निम्म समय एष्टु खर्चु माडिदिरि अंत गोत्तागबारदु अन्नोदे इदर उद्देश मॉल स्लो म्यूजिक डिम लाइट्स मत्तु अल्लिन फ्रेग्रेंस इवेल्ल नम्म मेले परिणाम बीरि ओळ्ळे फील कोट्टु मॉल इन्नु हेच्चु टाइम स्पेंड माडो तर माडुत्ते नावु अल्ले टाइम स्पेंड माडिद्रे एनादरू तगोळ्तीवि इदरिंद अवरिगे बिजनेस जास्ति आगुत्ते इवाग गोत्तायता शापिंग मॉल ट्रिक एनु अंत पांडिचेरी भारत चिक्क यूनियन टेरिटरी अंत नमगे गोत्तु आदरे ई पांडिचेरी नाल्कु बेरे बेरे प्रदेशगळागिदे अंत निमगे गोत्ता मत्तु ई प्रदेशगळु ओंदे कडे इल्ल अंत निमगे गोत्ता इदर फस्ट पार्ट केरळद माहे एंब चिक्क ऊरिनल्लिदे सेकेंड पार्ट आंध्र प्रदेशद यानमनल्लिदे थर्ड पार्ट तमिळुनाडिन करैकलनल्लिदे फोर्थ पार्ट तमिळुनाडल्ले पांडिचेरी आगिदे सो ई रीतियल्ल आगलु कारण एनु इदक्के उत्तर फ्रेंचरु ई एल्ल सण्ण प्रदेशगळन्नु फ्रेंचरु आळ्ता इद्दरु ई एल्ल चिक्क प्रदेशगळिगे फ्रेंचरिंद स्वातंत्र्य सिक्किद्दु 1954 ರಲ್ಲಿ ಈ ಫ್ರೆಂಚರು ಬಿಟ್ಟು ಹೋಗುವಾಗ ಒಂದು ಒಪ್ಪಂದವನ್ನು ಮಾಡಿಕೊಂಡರು ಈ ಒಪ್ಪಂದದ ಪ್ರಕಾರ ಅವರ ಆಡಳಿತದಲ್ಲಿದ್ದ ಈ ನಾಲ್ಕು ಪ್ರದೇಶಗಳು ಅವುಗಳಿರುವ ರಾಜ್ಯಕ್ಕೆ ಸೇರಿಕೊಳ್ಳಬಾರದು ಅದರ ಬದಲಾಗಿ ಅವುಗಳಿಗೆ ಸ್ವಂತ ಐಡೆಂಟಿಟಿ ಮತ್ತು ಸ್ವಂತ ಸರ್ಕಾರ ಇರಬೇಕು ಅಂತ ಆಗಿತ್ತು सो इदर प्रकार ई नाल्कु प्रदेशगळन्नु ओंदे यूनियन टेरिटरी आगि माडलायितु एव्रिथिंग मेन नो अबौट वुमन अंत टैटल इट्कोंडु ओंदु बुक् रिलीस् आयितु अंद्रे महिळेयर बग्गे पुरुषरिगे गोत्तिरुव एल्ल संगतिगळु अन्नोदु ई टैटल न अर्थ ई बुक् नल्लि सुमारु 128 पेजुगळिद्वु विशेष एनप्प अंतंद्रे आ एल्ल पेजुगळु सह खाली खाली अदरल्लि एनु बरेदिल्ल ಇದರರ್ಥ ಏನಂದ್ರೆ ಮಹಿಳೆಯರ ಬಗ್ಗೆ ಪುರುಷರಿಗೆ ಏನೂ ತಿಳಿದಿಲ್ಲ ಅಂತ ಅರ್ಥ ಇಂಟೆಲಿಜೆಂಟ್ ಆತರಲ್ವಾ ಈ ಆತರನ ಹೆಸರು ಡಾಕ್ಟರ್ ಆಲನ್ ಫ್ರಾನ್ಸಿಸ್ ಅಂತ ಈ ಪಕ್ಷಿ ತಾನೇ ವಾಸ ಮಾಡುವ ಕಾಡಿಗೆ ಬೆಂಕಿ ಇಡುತ್ತೆ ಈ ಪಕ್ಷಿಯ ಹೆಸರು ಫೈರ್ ಹಾಕ್ ಅರೆ ಪಕ್ಷಿ ಒಂದು ಕಾಡಿಗೆ ಬೆಂಕಿ ಇಡುತ್ತಾ ಅದು ಹೇಗೆ ಅಂತ ನೀವು ಕೇಳಬಹುದು ಈ ಪಕ್ಷಿ ಹೀಗೆ ಮಾಡಲು ಒಂದು ಕಾರಣವಿದೆ ಬೇಟೆಗಾಗಿ ಈ ಪಕ್ಷಿ ಕಾಡಿಗೆ ಬೆಂಕಿ ಇಡುತ್ತೆ ಬೆಂಕಿ ಇಡುವುದಕ್ಕೆ ಹಲವಾರು ವಿಧಾನಗಳನ್ನು ಬಳಸುತ್ತೆ ಕಟ್ಟಿಗೆಯ ಸಣ್ಣ ತುಂಡನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರ ಬೆಂಕಿ ಕಾಣಿಸಿಕೊಂಡ್ರೆ ಆ ಬೆಂಕಿಯಲ್ಲಿ ಕಟ್ಟಿಗೆ ತುಂಡನ್ನು ತಾಗಿಸಿ ಕಿಡಿ ಸಮೇತವಾಗಿ ಆ ತುಂಡನ್ನು ತಂದು ಕಾಡಿಗೆ ಬೆಂಕಿ ಹಾಕುತ್ತದೆ ಕಾಡಿಗೆ ಬೆಂಕಿ ಹತ್ತುವುದನ್ನು ಖಚಿತಪಡಿಸಿಕೊಂಡ ನಂತರ ಆ ಕಾಡಿನಿಂದ ಪಕ್ಷಿ ಬೇರೆ ಕಡೆಗೆ ಹಾರುತ್ತೆ ಬೆಂಕಿ ನಂದಿದ ನಂತರ ಮತ್ತೆ ವಾಪಸ್ ಬರುತ್ತೆ ಆಗ ಅದು ಸತ್ತ ಪ್ರಾಣಿಗಳನ್ನು ಹಾಗೂ ಕೀಟಗಳನ್ನು ತಿನ್ನುತ್ತದೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಅಲ್ಲ ವೆರಿ ಇಂಟರೆಸ್ಟಿಂಗ್ ಕತೆ ಅಂತ ಅದೇ ಕತೆ ಇದೆ ಈ ಕತೆ ಕ್ಯಾಸ್ಟಿಸಂನ ವಿರುದ್ಧ ಧ್ವನಿ ಎತ್ತಿದ ಒಬ್ಬ ಧೀರ ಮಹಿಳೆಯದ್ದಾಗಿದೆ ಸುಮಾರು 100 ವರ್ಷಗಳಿಗೂ ಹಿಂದೆ ಕೇರಳದ ಟ್ರಾವನ್ಕೋರ್ ಎಂಬ ಪ್ರದೇಶದಲ್ಲಿ ಒಂದು ವಿಚಿತ್ರವಾದ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತಿದ್ದರು ಅದೇ ಮುಲಕ್ಕಾರಂ ದ ಬ್ರೆಸ್ಟ್ ಟ್ಯಾಕ್ಸ್ ಬ್ರೆಸ್ಟ್ ಟ್ಯಾಕ್ಸ್ ಅಂದ್ರೆ ಏನು ಈ ಟ್ಯಾಕ್ಸ್ನ ಮೂಲ ಉದ್ದೇಶ ಏನಂದ್ರೆ ಕ್ಯಾಸ್ಟಿಸಂನ ಮೇಂಟೇನ್ ಮಾಡೋದಾಗಿತ್ತು ಅದು ಹೇಗೆ ಅಂದ್ರೆ ಕೆಳಜಾತಿ ಹೆಂಗಸರು ತಮ್ಮ ಎದೆ ಭಾಗವನ್ನು ಮುಚ್ಚಿಕೊಳ್ಳೋ ಆಗಿದ್ದಿಲ್ಲ ಒಂದು ವೇಳೆ ಮುಚ್ಚಿಕೊಂಡ್ರೆ ಅವರು ಹೆಚ್ಚಿನ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಇದು ಎಷ್ಟು ವಿಚಿತ್ರ ಹಾಗೂ ಅಸಹ್ಯ ಅನ್ಸುತ್ತೋ ಅಷ್ಟೇ ಕಟು ಸತ್ಯ ನಂಗೆಲಿ ಎನ್ನುವ ಒಬ್ಬ ಧೀರ ಮಹಿಳೆ ಇದರ ವಿರುದ್ಧ ತಿರುಗಿ ಬೀಳುತ್ತಾಳೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಅಂತ ಅಧಿಕಾರಿಗಳು ನಂಗೆಲಿಯ ಮನೆಗೆ ಬಂದಾಗ ಅವರಿಗೆ ಅಚ್ಚರಿಕಾದಿತ್ತು ನಂಗೆಲಿ ತನ್ನ ಸ್ತನಗಳನ್ನು ಕತ್ತರಿಸಿಕೊಂಡು ಬಾಳೆ ಎಲೆಯಲ್ಲಿ ತಂದಿದ್ದಳು ಇವುಗಳಿದ್ರೆ ಅಲ್ವಾ ತೆರಿಗೆ ಕಟ್ಟಬೇಕಾಗಿರೋದು ತಗೊಳ್ಳಿ ಈಗ ನಾನು ತೆರಿಗೆ ಕಟ್ಟುವುದಿಲ್ಲ ಎಂದು ಕೋಪದಿಂದ ನುಡಿದಳು ಅಧಿಕಾರಿಗಳಿಗೆ ಏನು ಮಾಡಬೇಕೆಂದು ತೋಚದೆ ಅಲ್ಲಿಂದ ಪರಾರಿಯಾದರು ನಂತರ ಈ ಧೀರ ಮಹಿಳೆ ತೀವ್ರ ರಕ್ತಸ್ರಾವದಿಂದ ಸಾವಿಗೀಡಾಗುತ್ತಾಳೆ ವಿಷಯವನ್ನು ತಿಳಿದ ಅವಳ ಗಂಡ ತಿರುಕಂದನ ದುಃಖದಿಂದ ಅವಳ ಜೊತೆಗೆ ಹಾರಿ ತನ್ನ ಪ್ರಾಣವನ್ನು ಬಿಡುತ್ತಾನೆ ಈ ಪ್ರಸಂಗದ ನಂತರ ಕೆಳಜಾತಿಯ ಎಲ್ಲಾ ಮಹಿಳೆಯರು ಈ ಟ್ಯಾಕ್ಸ್ ಅನ್ನು ವಿರೋಧಿಸಿದರು ನಂತರ ಈ ಟ್ಯಾಕ್ಸ್ ಅನ್ನು ತೆಗೆಯಲಾಯಿತು ನಂಗೇಲಿಯ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಜಾತಿಯ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆಗಳು ಹಾಗೂ ಜನಗಳ ಘನತೆ ಗೌರವಗಳಿಂದ ಬದುಕುವ ಹಕ್ಕು ಅಂದರೆ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ
ಸೊ ಇದಿಷ್ಟು ಈ ವಿಡಿಯೋನ ಸಂಗತಿಗಳು. ಈ ಐದು ವಿಷಯಗಳಲ್ಲಿ ನಿಮಗೆ ಯಾವುದು ನಿಮ್ಮ ಹುಬ್ಬೇರಿಸುವಂತೆ ಮಾಡಿತು, ಆಶ್ಚರ್ಯಪಡಿಸಿತು ಅಂತ ಕಮೆಂಟ್ ಮಾಡಿ ಹೇಳಿ. ಏನೇನೋ ಶೇರ್ ಮಾಡ್ತಾ ಇರ್ತೀವಿ, ಇಂಥ ಒಳ್ಳೆ ಇನ್ಫಾರ್ಮೇಷನ್ ಇರೋ ವಿಡಿಯೋನ ಶೇರ್ ಮಾಡ್ಬೋದಲ್ವಾ, ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.